ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಡೈಲಿ ಟ್ಯಾರೋ ರೀಡಿಂಗಲ್ಲಿ ಕಾರ್ಡ್ ಬಂದಿದೆ ಬಿಸಿ ಟೈಮ್ಸ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್. ಟೇಕ್ ಚಾರ್ಜ್ ಆಫ್ ಯುವರ್ ಸ್ಕೆಡ್ಯೂಲ್ ಡ್ಯೂರಿಂಗ್ ದಿಸ್ ಬಿಸಿ ಟೈಮ್ ಆ್ಯಂಡ್ ಹಾನೆಸ್ಟ್ಲಿ ಅಸೆಸ್ ಯುವರ್ ಅಂಡರ್ಲೈಯಿಂಗ್ ರೀಸನ್ಸ್ ಫಾರ್ ಬೀಯಿಂಗ್ ಬಿಸಿ. ಸೊ ಕೆಲವರು ಈ ಒಂದು ಸಂದರ್ಭದಲ್ಲಿ ನೀವು ಬಿಸಿ ಇರ್ಬೋದು ನಿಮ್ಮ ಲೈಫಲ್ಲಿ, ಅಥವಾ ಮಲ್ಟಿ ಟಾಸ್ಕ್ ಮಾಡ್ತಾ ಇರ್ಬೋದು, ಸುಮಾರು ಕೆಲಸಗಳನ್ನ ಮಾಡ್ತಾ ಇರ್ಬೋದು, ಅಟ್ ಎ ಟೈಮ್ ಟೂ ಮೆನಿ ಥಿಂಗ್ಸ್ನ ಹ್ಯಾಂಡಲ್ ಮಾಡ್ತಾ ಇರ್ಬೋದು. ಸೊ ನೀವು ನಿಮ್ಮ ಸ್ಕೆಡ್ಯೂಲ್ನ ಚೆನ್ನಾಗಿ ಬ್ರೇಕ್ ಡೌನ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಕಡೆ ಗಮನ ಕೊಡಿ ಈ ಒಂದು ಬ್ಯುಸಿ ಟೈಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಯಾಕೆ ಇಷ್ಟು ಬ್ಯುಸಿ ಆಗಿದ್ದೀರಾ, ಯಾಕೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆನೂ ಯೋಚನೆ ಮಾಡಿ. ಯಾಕೆ ಈ ಒಂದು ಸಿಚುಯೇಷನಲ್ಲಿದ್ದೀರಾ, ಕೆಲವರು ಈ ಒಂದು ಬ್ಯುಸಿ ಸ್ಕೆಡ್ಯೂಲ್ ಬ್ಯುಸಿ ಸಿಚುಯೇಷನಲ್ಲಿದ್ದೀರಾ, ಮಲ್ಟಿ ಟಾಸ್ಕ್ ಮಾಡ್ತಾ ಇದ್ದೀರಾ, ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ವರಿ ಮಾಡ್ಕೊಳ್ತಾ ಇದ್ದೀರಾ, ಸ್ಟ್ರೆಸ್ಡ್ ಔಟ್ ಆಗ್ತಾ ಇದ್ದೀರಾ, ಯಾಕೆ ಈ ಸ್ಟೇಜ್ಗೆ ಬಂದಿದ್ದೀರಾ, ಅದ್ರ ಬಗ್ಗೆ ಯೋಚನೆ ಮಾಡಿ, ಅಸೆಸ್ ಮಾಡಿ. ಮತ್ತು ಯಾವಾಗ ನೀವು ನಿಮ್ಮ ಟೈಮ್ನ ಮ್ಯಾನೇಜ್ ಮಾಡ್ತೀರಾ, ಟೈಮ್ನ ಕ್ಲೀನ್ ಚೆನ್ನಾಗಿ ಅಲೋಕೇಟ್ ಮಾಡಿಬಿಟ್ಟು ನೀವು ವರ್ಕ್ ಮಾಡ್ತೀರಾ, ಅವಾಗ ಇನ್ನೂ ಚೆನ್ನಾಗಿ ಈಸಿಯಾಗಿ ಆಗುತ್ತೆ, ನಿಮ್ಮ ಲೈಫ್ ಸ್ಮೂತ್ ಆ್ಯಂಡ್ ಈಸಿಯಾಗಿ ಆಗುತ್ತೆ ಅಂತ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಸೊ ಐ ಹೋಪ್ ಇದು ಯಾರೆಲ್ಲ ತುಂಬ ಬ್ಯುಸಿ ಬ್ಯುಸಿ ಇದ್ದೀರಾ, ತುಂಬ ಸ್ಟ್ರೆಸ್ ತೊಗೊಳ್ತಾ ಇದ್ದೀರಾ, ಅವ್ರಿಗೆ ಅನ್ವಯಿಸುತ್ತೆ. ಸೊ ಈ ರೀಡಿಂಗಿಂದ ನಿಮಗೆ ಹೆಲ್ಪ್ ಆಯಿತು ಅಂದ್ಕೊಳ್ತೀನಿ. ನಿಮಗೆ ಈ ರೀಡಿಂಗ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.